ಆದ್ರೆ ಯಾವೊಂದನ್ನು ನಾವಿಬ್ರು ಮಾತಾಡ್ಕೋಬೇಕಾರೆ ಇಬ್ರೆ ಫಸ್ಟ್ ಆಫ್ ಆಲ್ ಮಾತಾಡ್ಕೊಳಕ್ ಈಗ ಟೈಮ್ ಸಿಗ್ತಾ ಇಲ್ಲ. ಲವ್ ಮಾಡಿದ್ ನಾವು, ಆದ್ರೆ ಇದು ಅರೇಂಜ್ ಮ್ಯಾರೇಜ್ ಆಗ್ಬಿಟ್ಟಿದೆ, ಮನೆಯವರು ನಮ್ಗೆ ಟೈಮ್ ಕೊಡ್ತಿಲ್ಲ. ಬಟ್ ಅವಕಾಶ ಸಿಕ್ಕಿದಾಗ ಮಾತಾಡೋವಾಗ ಏನಂದ್ರೆ ನಾವು ಏನನ್ನಾರು ಒಂದು ನಾವು ಹೇಳ್ಕೊಳೋಣ ಅಂದ್ರೆ ಹೇಳ್ಕೊಳಕ್ಕೆ ಅವಕಾಶ ಸಿಕ್ತಿಲ್ವಲ್ಲ ಅಂತಿದ್ರು ಕೊರಗ್ತಾ ಇರ್ತೀವಿ. ಆಕ್ಚುಲಿ ಯಾವ ಎಲ್ಲದನ್ನು ನಾವು ಹೇಳ್ಕೋಬೇಕು ಅಂತ ಅನ್ಕೊಳಕ್ ಮುಂಚೆನೆ ಯಾರು ಹಿಂಗೋ ವಿಷಯ ಹರಡಿ ಗೊತ್ತಾಗಿ ನಿಮಗೆ ಆಲ್ರೆಡಿ ನೀವು ಬರೆದಾದ್ಮೇಲೆ ನಾವು ಅದ್ರ ಬಗ್ಗೆ ಹಿಂಗೆ ಹೇಳೋದು ಮತ್ತೆ ಏನಂತ ಮಾತಾಡೋದು ಅಂತ ದಿಕ್ಕ ತೋಚದೆ ಒಂದೆರಡು ದಿನ. ಅದಾದ್ಮೇಲೆ ತಿಂಗಳಗಟ್ಟಲೆ ಔಟ್ಡೋರ್ ಶೂಟಿಂಗಲ್ಲಿ ಇದ್ವಿ, ನಾವುಗಳು ಸಿಗೋಕ್ಕೂ ಕಷ್ಟ ಆಗ್ತಿತ್ತು. ಮೇಡಮ್ ಬಿಡು ಮಾಡಿಕೊಂಡ್ರು, ನನ್ನ ಸೆಟ್ಗೆ ಬಂದು ವಿಸಿಟ್ ಮಾಡಿ ನಂಗೊಂದು ಸರ್ಪ್ರೈಸ್ ಕೊಟ್ಟಿದ್ರು. ಥ್ಯಾಂಕ್ ಯು. ಸೊ ಈ ಥರ ಒಂದು ಅನಿವಾರ್ಯ ಕಾರಣಗಳಿಂದ ಸಿಗೋಕ್ಕಾಗಿರಲಿಲ್ಲ. ಫೋನಲ್ಲಿ ಒಂದಷ್ಟು ಸಲ ಒಂದು ಕೆಲವರಿಗೆ ಮಾತ್ರ ಮಾತಾಡೋಕ್ಕೆ ಸಾಧ್ಯ ಆಯಿತು. ನಿಮ್ಮ ಕಾಲ್ ಮಿಸ್ ಮಾಡಿದರೆ ಅದೆಲ್ಲದಕ್ಕೂ ಕ್ಷಮೆ ಯಾಚಿಸ್ತಾ ಇಲ್ಲಿ ಬಂದಾಗಲೇ ನೋಡಿದ್ವಿ ಒಂದು ಬೋರ್ಡ್ ಇತ್ತು ಮಾಧ್ಯಮ ಮಿತ್ರರಿಗೆ ಅಂತ, ಅದು ಸಣ್ಣ ಅಡಿಷನ್ನು. ಗುರು ಹಿರಿಯರು ಇದ್ದೀರಿ ಇಲ್ಲಿ. ನಮ್ಮಿಬ್ಬರಿಗೆ ಈ ಒಂದು ಗ್ಯಾದರಿಂಗ್ ಈಸ್ ವೆರಿ ಸ್ಪೆಷಲ್ ರೀಸನ್ ಬೀಯಿಂಗ್, ನಮಗೆ ಎಲ್ಲೇ ಹೋದರೂ ಯಾವತ್ತಿಗೆ ಆದ್ರೂ ಹೇಳ್ಕೊಳ್ಳೋಕ್ಕೆ ಅಥವಾ ಹೇಳಿ ಇಂಥ ರೀತಿ ಬೊಟ್ಟು ಮಾಡಿ ಅಥವಾ ಬೆರಳು ಮಾಡಿ ಅಥವಾ ಗುರಿ ಮಾಡಿ ಗುರುತು ಮಾಡಿ ತೋರಿಸೋಕ್ಕೆ ನಾವು ಪ್ರಮುಖರಾಗಿ ಅಂದರೆ ನಮ್ಮ ಮೊದಲನೇ ದಿನದಿಂದ ಕ್ಯಾಮ್ರಾ ಎದುರಿಸಿದ ಮೊದಲನೇ ದಿನದಿಂದ ನಮಗೆ ಹುಡುಕ್ತಾ ಹೋದರೆ ತುಂಬ ಕಷ್ಟನೇ ಆಗುತ್ತೆ ಹೆಸರಿಸೋಕ್ಕೆ. ಆದರೆ ಸಾಧಾರಣವಾಗಿ ಯಾವಾಗಲೂ ಜೊತೆಯಾಗಿ ನಿಂತವ್ರು ನೀವು. ನಾವು ಏನು ಅಲ್ಲದೇ ಇದ್ದ ದಿನಗಳಲ್ಲೂ ನಮ್ಮ ಬಗ್ಗೆ ಬರೆದ್ರಿ, ನಮ್ಮ ಕೆಲಸನ ಮೆಚ್ಚಿದ್ರಿ. ನಂತರದಲ್ಲಿ ಯಾವತ್ತು ಅಂದರೆ ಒಂದು ಈಕ್ವೇಷನ್ ಒಂದು ಆ್ಯಪ್ ಒಂದು ನೋಡಿದಾಗ ಬಂದರೆ ತಾವೆಲ್ಲರು ಆ್ಯಂಡ್ ಇಷ್ಟು ಕ್ಯಾಮ್ರಾಗಳು ಇವತ್ತಿರೋದು ನಾನು ಆ್ಯಕ್ಚುಲಿ ನಾನು ನೋಡಿರಲಿಲ್ಲ ಫಸ್ಟ್ ಟೈಮ್ ಇದು. ಸೊ ಇದು ನೀವು ನಮಗೆ ಕೊಟ್ಟಿರೋ ಪ್ರೀತಿ. ಆ ಪ್ರೀತಿ ನಮ್ಮ ಮನಸ್ಸಲ್ಲಿ ಅಥವಾ ನಾವು ಯಾವ ರೀತಿ ಎದುರು ನೋಡ್ತೀವಿ ಅಥವಾ ಯಾವ ರೀತಿ ಭಾವಿಸ್ತೀವಿ ಅನ್ನೋದನ್ನ ನಿಮ್ಮ ಹತ್ರ ಹೇಳ್ಕೋಬೇಕಾಗಿತ್ತು, ಹಂಚ್ಕೋಬೇಕಾಗಿತ್ತು. ಇದು ರೆಗ್ಯುಲರ್ ಪ್ರೆಸ್ ಮೀಟ್ ಅಲ್ಲ, ಮಾಧ್ಯಮ ಮಿತ್ರರಿಗಲ್ಲ, ಬಂಧುಗಳಿಗೆ ಗುರು ಹಿರಿಯರಿಗೆ ಗೆಳೆಯರಿಗೆ ಒಂದು ಇದೊಂದು ಗ್ಯಾದರಿಂಗ್, ಒಂದು ಇಂಟ್ರಾಕ್ಟಿವ್ ಸೆಷನ್. ಅಫ್ಕೋರ್ಸ್ ಪ್ರೊಫೆಷನಲ್ ಹಜಾರ್ಡ್ ಅಂತ ಕರಿಬೋದು ಇದನ್ನ. ಸೊ ಹಾಗಾಗಿ ಕ್ಯಾಮ್ರಾಗಳಿದೆ, ಮೈಕ್ಗಳಿದೆ, ನಾವು ಮಾತಾಡ್ತೀವಿ ಮುಂಚಿತವಾಗಿ. ಇದು ನಾವು ಮಾತಾಡೋ ಉದ್ದೇಶನೇ ಅಲ್ಲ, ನೀವುಗಳು ನಮ್ಮ ಬಗ್ಗೆ ಮಾತಾಡಿದ್ರೆ ಕೇಳೋಕ್ಕೆ ಇಬ್ಬರು ಖುಷಿಯಾಗಿ ಕೇಳ್ತೀವಿ ಆ್ಯಕ್ಚುಲಿ. ತದನಂತರ ಅದು ಮಾಡೋಣ.